ನಾವಿವತ್ತು ನಿಮಗೆ ಪ್ರಪಂಚದಲ್ಲಿರುವ ಅತ್ಯಂತ ಪುಟಾಣಿ ಮನೆಗಳು ಅದರಲ್ಲೂ ಅದ್ಭುತ ರಚನೆಗಳಂತಿರುವ ಮನೆಗಳ ಐಡಿಯಾಗಳು ಹಾಗೆ ಮನೆಗಳನ್ನೇ ತೋರಿಸ್ತೀವಿ ಮೊದಲನೇದು ಟೈನಿ ಹೌಸ್ ಆನ್ ವೀಲ್ ಇದನ್ನ ನಿರ್ಮಿಸಿದವರು ಜೆನ್ನ ಅನ್ನುವಂಥ ವ್ಯಕ್ತಿ ಹಾಗೆ ಇದು ಮೂವೇಬಲ್ ಹೌಸ್ ಅಂದ್ರೆ ಚಲಿಸುವಂತಹ ಮನೆ ಇದನ್ನ ಅವರು ಪೂರ್ತಿಯಾಗಿ ಟ್ರಕ್ ಯೂಸ್ ಮಾಡಿ ಕಟ್ಟಿದ್ದಾರೆ ಮರದ ಪೀಠೋಪಕರಣಗಳನ್ನೇ ಬಳಸಿ ಕಟ್ಟಿರುವಂತಹ ಈ ಮನೆ ತುಂಬಾ ಅದ್ಭುತವಾಗಿದೆ ತನ್ನ ಹತ್ರ ಇರುವ ಎಲ್ಲಾ ಹಣವನ್ನ ಸಂಪೂರ್ಣವಾಗಿ ಖರ್ಚು ಮಾಡಿ ಈ ಮನೆ ನಿರ್ಮಿಸಿದ್ದಾರೆ ಅದಷ್ಟೇ ಅಲ್ಲ ಈ ಮನೆ ನಿರ್ಮಿಸಿದ ಜನಗೆ ಜೀವನೋಪಾಯಕ್ಕಾಗಿ ಕನ್ಫರ್ಮ್ ಆಗಿ ಒಂದ್ ಕಡೆ ಕೆಲಸ ಅಂತ ಇರಲ್ಲ ಅಂದ್ರೆ ಈ ಮೂವೇಬಲ್ ಹೌಸ್ ಇರೋದ್ರಿಂದ ಊರಿಂದ ಊರಿಗೆ ಊರಿಂದ ಊರಿಗೆ ಹೋಗ್ಬೇಕಾಗಿರೋದ್ರಿಂದ ಒಂದ್ ಕಡೆ ನಿಂತು ಕೆಲಸ ಮಾಡಕ್ಕಾಗಲ್ಲ ಹಾಗಾಗಿ ಆಕೆ ಮಾಡಿದ ಐಡಿಯಾ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ತನ್ನ ಮನೆಯನ್ನೇ ಬಳಸಿಕೊಂಡು ಅಂದ್ರೆ ಮೂವೇಬಲ್ ಮನೆಯನ್ನೇ ಬಳಸಿಕೊಂಡು ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ದೇಶಗಳಿಗೆ ತೆರಳಿ ಅಲ್ಲಿರುವ ವಿಚಿತ್ರವಾದ ವಿಶೇಷವಾದ ವಿಷಯಗಳನ್ನ ರೆಕಾರ್ಡ್ ಮಾಡಿ ತನ್ನ ಯೂಟ್ಯೂಬ್ ಹಾಗೂ ಬ್ಲಾಗ್ಗಳಲ್ಲಿ ಬರೆಯೋದು ಇದರಿಂದ ದುಡ್ಡು ಮಾಡ್ತಾ ಇದ್ದಾರೆ ಹೀಗೆ ಪ್ರಪಂಚದ ಎಲ್ಲಾ ದೇಶಗಳನ್ನ ಸುತ್ತೋದು ಜೆನ್ನಾರ ಕನಸು ಆದ್ರೆ ಈ ಮನೆ ಮಾತ್ರ ತುಂಬಾ ಅದ್ಭುತವಾಗಿದೆ ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿದ್ದು ಒಂದು ಟ್ರಕ್ನಲ್ಲಿ ಈ ರೀತಿಯೂ ಮನೆ ಕಟ್ಟಬಹುದಾ ಅಂತ ಆಶ್ಚರ್ಯ ಹುಟ್ಟಿಸುವಂತಿದೆ ಸ್ಟೀವ್ ಆರಿನ್ ಟೈನಿ ಹೌಸ್ ಇದು ಆಸ್ಟ್ರೇಲಿಯಾದಲ್ಲಿರೋದು ಹಾಗೆ ಈ ವ್ಯಕ್ತಿ ಪ್ರೊಫೆಷನಲ್ ಫೋಟೋಗ್ರಾಫರ್ ಅಷ್ಟೇ ಅಲ್ಲ ಸ್ಪೆಷಲ್ ಆರ್ಕಿಟೆಕ್ಟ್ ಬೇರೆಯವರ ತರ ಆರ್ಡಿನರಿ ಮನೆಯಲ್ಲಿ ಬದುಕೋದಕ್ಕೆ ಈ ವ್ಯಕ್ತಿಗೆ ಇಷ್ಟ ಇಲ್ಲ ಹಾಗಾಗಿ ತನ್ನಲ್ಲಿದ್ದ ಸಂಪೂರ್ಣ ಹಣ ಖರ್ಚು ಮಾಡಿ ಈ ರೀತಿ ಮನೆ ಕಟ್ಟಿದ್ದಾರೆ ಇದು ರೌಂಡ್ ಅಂದ್ರೆ ಓವಲ್ ಶೇಪ್ ಈ ಮನೆಯ ಒಂದು ಬದಿಯಲ್ಲಿ ವ್ಯೂ ನೋಡೋಕೆ ಅಂತ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಕುತ್ಕೊಂಡು ಗಿಟಾರ್ ಪ್ಲೇ ಮಾಡ್ತಿದ್ರೆ ಅದ್ಭುತವಾದ ಫೀಲಿಂಗ್ ಸಿಗತ್ತೆ ಈ ಮನೆಯೊಳಗೆ ಏನು ಎಲ್ಲಾ ಸೌಲಭ್ಯಗಳಿದೆ ಈ ಮನೆ ನೋಡಿದ್ರೆ ಹಾಗ ಅನ್ಸೋದೇ ಇಲ್ಲ ಜೊತೆಗೆ ಈ ಮನೆ ನಿರ್ಮಾಣ ಮಾಡಿದ ಐಡಿಯಾವನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ನಲ್ಲಿ ಬಿಟ್ಟಿದ್ದಕ್ಕೆ ಎಲ್ರು ಈ ರೀತಿಯ ಮನೆ ಕಟ್ಟೋದು ಹೇಗೆ ಅಂತ ಕ್ವೆಶನ್ ಮಾಡಿದ್ರು ಹಾಗಾಗಿ ಇವರು ಅದನ್ನೇ ಕೆಲಸ ಮಾಡಿಕೊಂಡು ಈಗ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಇಂತಹ ಮನೆಗಳನ್ನ ಕಟ್ಟೋದು ಹೇಗೆ ಅಂತ ವರ್ಕ್ಶಾಪ್ ಮಾಡಿ ತರಬೇತಿ ನೀಡಿ ತಿಳಿಸಿಕೊಡ್ತಾರೆ ಫಿಲಿಕ್ಸ್ ಅಂಡ್ ಸೆಲೆನಾ ಸ್ಕೂಲ್ ಬಸ್ ಈ ದಂಪತಿಗಳಿಗೆ ತಾವು ಇಂಡಿಪೆಂಡೆಂಟ್ ಆಗಿ ಫಿಲ್ಮ್ ಮಾಡಬೇಕು ಅನ್ನೋದು ಆಸೆ ಅಂದ್ರೆ ತಾವೇ ಹಣ ಹಾಕಿ ಖರ್ಚು ಮಾಡಿ ತಾವೇ ಡೈರೆಕ್ಟ್ ಮಾಡಿ ತಾವೇ ಆಕ್ಟಿಂಗ್ ಕೂಡ ಮಾಡಬೇಕು ಅನ್ನೋದು ಅವರ ಕನಸು ಅದಷ್ಟೇ ಅಲ್ಲ ತಮ್ಗೆ ದೇಶ ಸುತ್ತಬೇಕು ಅನ್ನೋ ಆಸೆ ಇದೆ ಜೊತೆಗೆ ತಾವು ನೋಡೋ ದೇಶವನ್ನ ತಾವು ನೋಡೋ ವಿಚಾರಗಳನ್ನ ಕಲರ್ಫುಲ್ ಡಾಕ್ಯುಮೆಂಟ್ರಿ ಮಾಡಬೇಕು ಅನ್ನೋ ಆಸೆ ಇದೆ ಹಾಗಾಗಿ ಇವರು ಹೋದಲ್ಲೆಲ್ಲ ಮನೆ ಮಾಡೋಕ್ಕಾಗಲ್ಲ ಅಂತ ಮೂವೇಬಲ್ ಹೌಸ್ ಕ್ರಿಯೇಟ್ ಮಾಡಿದ್ದಾರೆ ಇದರ ಇಂಟೀರಿಯರ್ಸ್ ಅಂತೂ ನೀವೇ ನೋಡಿ ಹೇಗೆ ಇದೆ ಅಂತ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ಅಷ್ಟಕ್ಕೂ ಇವರು ಮನೆ ಕಟ್ಟಿರೋದು ಸ್ಕೂಲ್ ಬಸ್ನಲ್ಲಿ ಮೊದಲನೇದಾಗಿ ಸ್ಕೂಲ್ ಬಸ್ಸನ್ನು ಪರ್ಚೇಸ್ ಮಾಡಿ ಅದರೊಳಗಿರೋ ಸೀಟ್ಗಳನ್ನೆಲ್ಲ ಕಿತ್ತಾಕಿ ಹೊರಗಡೆ ಪೇಂಟ್ ಬಿಳಿ ಬಣ್ಣದ ಮಾಡಿ ಆ ನಂತರ ತಮಗೆ ಬಂದ ಐಡಿಯಾದಂತೆ ಒಳಗೆ ಇಂಟೀರಿಯರ್ಸ್ ಡೆಕೋರೇಟ್ ಮಾಡಿದ್ದಾರೆ ಇಂಟೀರಿಯರ್ಸ್ ಎಲ್ಲ ಡೆಕೋರೇಟ್ ಆದ ನಂತರ ಈ ಮನೆಯನ್ನು ನೋಡಿದರೆ ಯಾರೋ ಐಡಿಯಾ ಇಲ್ಲದಿರೋರು ಕಟ್ಟಿ ಪ್ಲ್ಯಾನ್ ಮಾಡಿರೋ ಥರ ಅನ್ಸೋದೇ ಇಲ್ಲ ಆ ರೀತಿ ಇದೆ ಈಗಾಗ್ಲೇ ಅವರು ಹಲವಾರು ದೇಶಗಳನ್ನ ಸುತ್ತಿದ್ದಾರೆ ಜೊತೆಗೆ ಸೈಕಲ್ ನಲ್ಲೇ ಸುತ್ತಿರೋದ್ರಿಂದ ಪೆಡಲ್ ದ ಹೌಸ್ ಅಂತ ಬುಕ್ ಬರೆದು ಅದನ್ನ ಪ್ರಿಂಟ್ ಕೂಡ ಮಾಡಿದ್ದಾರೆ ಎಂಟು ಸಾವಿರ ಕಿಲೋಮೀಟರ್ ದೂರವನ್ನ ಸೈಕಲ್ನಲ್ಲೇ ಕ್ರಮಿಸಿದ್ದಾರೆ ಈ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗಿರೋದ್ರಿಂದಲೇ ಈ ಮೂವಿಂಗ್ ಸ್ಕೂಲ್ ಬಸ್ ಅನ್ನ ಮನೆಯಾಗಿ ಮಾಡಿಕೊಂಡು ಅವರು ತಮ್ಮ ಕನಸನ್ನು ಈಡೇರಿಸ್ಕೊಳ್ತಿದ್ದಾರೆ ಎಮ್ಮ ಇದು ಜಪಾನ್ನಲ್ಲಿರೋದು ಈಕೆ ಜಪಾನ್ನಲ್ಲಿ ಸ್ಟಡೀಸ್ ಮಾಡೋಕೆ ಅಂತ ಬಂದಿರುವಂತ ಹುಡುಗಿ ಆದ್ರೆ ಹೈಯರ್ ಸ್ಟಡೀಸ್ ಅಂತ ಮಾಡೋಕೆ ಬಂದವ್ರಿಗೆ ಹಾಸ್ಟೆಲು ಪಿ ಜಿ ಅನ್ನಲ್ಲಿ ಇರೋಕೆ ಇಷ್ಟ ಆಗಲಿಲ್ಲ ಅಂತ ಎಂಟೇ ಎಂಟು ಸ್ಕ್ವೇರ್ ಮೀಟರ್ ನಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಾರೆ ಎಂಟು ಸ್ಕ್ವೇರ್ ಮೀಟರ್ ಅಂದ್ರೆ ಒಬ್ಬ ವ್ಯಕ್ತಿ ನಿಂತು ಎರಡು ಕೈಯನ್ನ ಅಗಲಿಸಿದಾಗ ಎಷ್ಟು ಜಾಗ ಬರುತ್ತೋ ಅಷ್ಟು ಕೂಡ ಬರೋದಿಲ್ಲ ಅಂತಹ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ ಆದರೆ ಈ ಮನೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತಹ ಐಡಿಯಾ ಮಾಡಿ ಕಟ್ಟಿರೋದು ಬೇಕಾದರೆ ನೀವೇ ನೋಡಿ ಮನೆ ಒಳಗಡೆಯೇ ಅಪ್ಸ್ಟೇರ್ಗೆ ಹೋಗೋದಕ್ಕೆ ಸ್ಟೆಪ್ಸ್ ಇದ್ದು ಮೇಲ್ಗಡೆ ಬೆಡ್ ಇದೆ ಅಲ್ಲಿ ಹೋಗಿ ಮಲ್ಕೊಂಡ್ರೆ ಸಖತ್ತಾಗಿರತ್ತೆ ಇನ್ನು ಈಕೆಯ ಟಾಯ್ಲೆಟ್ ವ್ಯವಸ್ಥೆ ನೋಡಿದ್ರೆ ನೀವು ದಂಗ ಆಗ್ತೀರಾ ಇದೇನಪ್ಪ ಸಿಂಕ್ ತರ ಇದೆಯಲ್ಲ ಅಂತ ಅನ್ಕೊಂಡ್ರೆ ತಪ್ಪು ಆ ಸಿಂಕ್ನ ಟಬ್ಬನ್ನ ಸ್ವಲ್ಪ ತಳ್ಳಿದ್ರೆ ಸಾಕು ಕೆಳಗಡೆ ಟಾಯ್ಲೆಟ್ ಕಾಣತ್ತೆ ಇಂತಹ ವಿಚಿತ್ರ ವಿಭಿನ್ನ ಐಡಿಯಾಗಳು ಕೆಲವರಿಗೆ ಮಾತ್ರ ಸಿಗೋದು ಎಲ್ಲರಂತೆ ತಾನೂ ಬದುಕೋದಕ್ಕಿಂತ ತನಗಾಗಿ ತಾನು ಬದುಕಬೇಕು ಅಂತ ಡಿಸೈಡ್ ಮಾಡಿರೋ ಕೆಲವರು ನಿರ್ಮಿಸ್ಕೊಂಡಿರೋ ಇಂತಹ ಮನೆಗಳು ನಿಜಕ್ಕೂ ಅದ್ಭುತವಾಗಿದೆ ಆದರೆ ಇದಕ್ಕೇನು ಕಡಿಮೆದು ಖರ್ಚಾಗಲ್ಲ ದುಡ್ಡು ಮಾತ್ರ ತುಂಬ ಸುರಿಲೇಬೇಕು